ಸಾರ್ವಜನಿಕರ ಉಪಯೋಗಕ್ಕಾಗಿ ಪರಿಸರದ ಜನರ ಅನುಕೂಲಕ್ಕಾಗಿ ಎಕ್ಸ್ರೇ ಪಾಯಿಂಟ್ ಡಿಜಿಟಲ್ ಎಕ್ಸ್ರೇ ಎಂಬ ಹೆಸರಿನ ಶಾಪ್ ಒಂದು ನಗರದ ಕಾವೂರಿನಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕವಾದ ಎಲ್ಲಾ ತರಹದ ಎಕ್ಸ್ರೇ ತಂತ್ರಜ್ಞಾನಗಳನ್ನು ಒಳಗೊಂಡ ಶಾಪ್ ಇದಾಗಿದೆ. ಮಂಗಳೂರು ಹೊರವಲಯದ ಕಾವೂರು ಸುತ್ತಮುತ್ತದ ಜನರಿಗೆ ಅನುಕೂಲವಾಗುವಂತೆ ಎಕ್ಸ್ರೇ ಲ್ಯಾಬ್ ಅನ್ನು ಕಾವೂರಿನಲ್ಲಿ ಆರಂಭಿಸಲಾಗಿದೆ. ಎಕ್ಸ್ರೇ ಪಾಯಿಂಟ್ ಎನ್ನುವ ನೂತನ ಕ್ಷಕಿರಣದ ಲ್ಯಾಬ್ ಅನ್ನು ಡಾಕ್ಟರ್ ರಾಮಚಂದ್ರ ರಾವ್ ಅವರು ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಇನ್ನು ಲ್ಯಾಬ್ ಉದ್ಘಾಟನೆ ಕುರಿತು ಮಂಗಳೂರು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಕ್ಷಕಿರಣ ತಂತ್ರಜ್ಞ ಯೋಗೀಶ್ ಕೆ ದೇವಾಡಿಗ ಮಾತನಾಡಿ, ಕಾವೂರು ಪರಿಸರ ಸಮೀಪ ಆಸ್ಪತ್ರೆಗಳ ಕೊರತೆ ಹಿನ್ನೆಲೆ ಜನರಿಗೆ ಉಪಯೋಗವಾಗಲು ಲ್ಯಾಬ್ ಅನ್ನು ತೆರೆಯಲಾಗಿದೆ. ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದ ಅವರು, ಇದರಿಂದ ಹಣ ಹಾಗೂ ಸಮಯ ಎರಡೂ ಉಳಿತಾಯವಾಗಲಿದೆ ಎಂದರು. ಇಲ್ಲಿ ನಾವು ಎಲ್ಲ ತರಹದ ಎಕ್ಸ್ರೇ ತೆಗಿತೇವೆ, ನಾವು ಕೈ ಕಾಲು ಮೂಳೆಗಳೆಲ್ಲ, ಹಾಗೂ ಇಲ್ಲಿ ನಮ್ಮ ತಜ್ಞ ವೈದ್ಯರಾದ ಎಲುಬಿನ ಡಾಕ್ಟರು, ಎದೆ ಡಾಕ್ಟರ್ ಎಲ್ಲ ಇಲ್ಲಿ ಭೇಟಿ ನೀಡಿರ್ತಾರೆ. ಹಾಗೆ ಇಲ್ಲಿ ಆಸ್ಪಾಸಿನಲ್ಲಿ ಆಸ್ಪತ್ರೆಗಳ ಕೊರತೆ ಇರುವುದರಿಂದ ಕಾವೂರು ಮರಕಡ ಹತ್ತಿರದ ಜಾಗಗಳಿಗೆ ಪೇಷಂಟ್ನವರಿಗೆ ಅನುಕೂಲವಾದಂತೆ ನಾವಿಲ್ಲಿ ಒಂದು ಎಕ್ಸ್ರೇ ಲ್ಯಾಬನ್ನು ಓಪನ್ ಮಾಡಿದ್ದೇವೆ. ಸೊ ಸಾರ್ವಜನಿಕರು ಈ ಲ್ಯಾಬಿನ ಪ್ರಯೋಜನ ಪಡಿಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ಕಾವೂರು ಪರಿಸರದ ಜನರು ಚಿಕಿತ್ಸೆಗಾಗಿ ಮಂಗಳೂರು ನಗರವನ್ನ ಅವಲಂಬಿಸಬೇಕಾಗಿತ್ತು. ಆದರೆ ಕಾವೂರಿನ ಏರ್ಪೋರ್ಟ್ ರೋಡ್ ಬಳಿ ಇರುವ ಪಿಂಟೋ ಬಿಲ್ಡಿಂಗ್ನಲ್ಲಿ ಹರಿಪ್ರಸಾದ್ ಎಂಬವರ ಮಾಲೀಕತ್ವದ ಈ ಎಕ್ಸ್ರೇ ಪಾಯಿಂಟ್ ಆರಂಭಗೊಂಡಿದೆ. ಎಲ್ಲಾ ತರಹದ ಎಕ್ಸ್ರೇಗಳನ್ನ ತೆಗೆಯಬಹುದಾದಂತಹ ತಂತ್ರಜ್ಞಾನಗಳು ಇಲ್ಲಿದ್ದು ಜನರಿಗೆ ಸಮಯ ಹಾಗೂ ಹಣ ಎರಡೂ ಉಳಿತಾಯವಾಗಲಿದೆ.